ತೀವ್ರತೆ ಪಡೆಯುತ್ತಿದೆ ರೈತರ ಹೋರಾಟ ಬೀದಿಗೆ ಇಳಿಯುತ್ತಿದೆ 100 ಸಂಘಟನೆಗಳ ಒಕ್ಕೂಟ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ ಮೋದಿ ಸರ್ಕಾರ ಜಾರಿಗೆ ತರುತ್ತಿರುವ ಕೃಷಿಗೆ ಸಂಬಂಧಿಸಿದ ಮೂರು ಮಸೂದೆಗಳು ರೈತರನ್ನ ಶೋಷಣೆಗೆ ಗುರುಪಡಿಸಲಿವೆ ಎಂದು ಆರೋಪಿಸಿ ದೇಶಾದ್ಯಂತ ಹೋರಾಟಗಳು ತೀವ್ರಗೊಳ್ಳುತ್ತಿವೆ ಮಸೂದೆಯನ್ನ ವಿರೋಧಿಸಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶಗಳಲ್ಲಿ ಹೆದ್ದಾರಿ ಮತ್ತು ರೈಲ್ವೆ ಸಂಚಾರವನ್ನ ಬಂದ್ ಮಾಡಿ ಬೃಹತ್ ಹೋರಾಟವನ್ನ ನಡೆಸಲಾಗುತ್ತಿದೆ ಈ ಹೋರಾಟವನ್ನ ಬೆಂಬಲಿಸಿ ಮಧ್ಯಪ್ರದೇಶ ಬಿಹಾರ ಕರ್ನಾಟಕದಲ್ಲೂ ವಿವಿಧ ಸಂಘಟನೆಗಳು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ 100 ಕ್ಕೂ ಹೆಚ್ಚು ಸಂಘಟನೆಗಳು ಒಂದಾಗಿ ಹೋರಾಟಕ್ಕೆ ಇಳಿದಿವೆ ರೈತರಿಗೆ ಪೂರಕವಾಗುವ ಮಸೂದೆ ಇದಾಗಿದ್ದರೆ ಸಾರ್ವಜನಿಕವಾಗಿ ಚರ್ಚಿಸಿ ಕಾನೂನು ಮಾಡಿ ಎಂಬ ಆಗ್ರಹ ಕೇಳಿಬರುತ್ತಿದೆ ಹಾಗಿದ್ದರೆ ಕಾನೂನು ಹೇಗೆ ರೂಪುಗೊಳ್ಳುತ್ತಿದೆ ಎಂದು ಹೇಳುತ್ತಿದ್ದಾರೆ ಸಾಮಾಜಿಕ ಚಿಂತಕ ಶಿವಸುಂದರ್ ಅವರು ಬನ್ನಿ ಕೇಳೋಣ ಅವರ ಮಾತು ಕಾನೂನುಬದ್ಧವಾಗಿ ಸಂಸತ್ತಿನಲ್ಲಿ ನಮ್ಮ ಇಡಿ ಪ್ರಜಾತಂತ್ರಕ್ಕೆ ಮಾಸ್ಕ್ ಹಾಕಿರುವಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಬಾಯಿಗೂ ಕೂಡ ಮಾತಾಡಬೇಡಿ ಅಂತ ಮಾಸ್ಕ್ ಹಾಕಿದ್ದಾರೆ ನಾವು ಮಾತಾಡಂಗಿಲ್ಲ 100 ಜನ ಒಟ್ಟಿಗೆ ಸೇರಂಗಿಲ್ಲ ಆತರ ನೋಡಿದ್ರೆ ರಾಜ್ಯ ರೈತ ಸಂಘಕ್ಕೆ ಈ ಸಭೆ ಮಾಡ್ತಿರೋರು ಎಲ್ಲರಿಗೂ ಅಭಿನಂದನೆಗಳು ಹೇಳಬೇಕು ಯಾಕಂದ್ರೆ ಯಾವುದೇ ಆಗಲಿ ನಮ್ಮ ಹಕ್ಕು ಅಂತ ಬೀದಿಗೆ ಬಂದಿದ್ದೀರಿ ಅವರು ಬಾಯಿ ಮುಚ್ಚಿಕೊಂಡಿದ್ದಾರೆ ಹಲವಾರು ತರ ಹೆದರಿಸ್ತಾರೆ ಕಾನೂನು ಹೆದರಿಸ್ತಾರೆ ಕಾನೂನು ಜೊತೆ ಈ ಕರೋನಾದು ಹೆದರಿಸ್ತಾರೆ ಅದನ್ನು ಮೀರಿ ಬಂದು ನಾವು ಇಲ್ಲಿ ಸೇರಿದ್ದೀವಿ ನಮ್ಮೆಲ್ಲರೂ ನಾವು ಮಾತಾಡಬಾರ್ದು ಅಂತೇಳಿ ನಮ್ಮ ಬಾಯಿಗೆ ಬೀಗ ಹಾಕಿರೋ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯ ಮೂಲಕ ಸಂಸತ್ ನಡೆಯುತ್ತಿಲ್ಲ ಚರ್ಚೆಗಳು ನಡೆಯುತ್ತಿಲ್ಲ ಸಮಾಲೋಚನೆಗಳು ನಡೆಯುತ್ತಿಲ್ಲ ಅಂದ್ರೆ ಪ್ರಜಾತಂತ್ರ ಅಂತಂದ್ರೆ ಜನರ ಜೊತೆ ಸಮಾಲೋಚನೆ ನಡೆಯುವಂತ ಪ್ರಕ್ರಿಯೆನೇ ನಡೆಯುತ್ತಿರುವಂತ ಸಂದರ್ಭದಲ್ಲಿ ಅತ್ಯಂತ ಜನವಿರೋಧಿ ಕಾಯ್ದೆಗಳನ್ನು ಒಂದಾದ್ಮೇಲೆ ಒಂದು ತರ್ತಾ ಇದ್ದಾರೆ ಆ ಅರ್ಥದಲ್ಲಿ ಸ್ನೇಹಿತರೆ ಇವತ್ತು ನಾವು ಈ ಎಲ್ಲ ಕಾನೂನುಗಳ ಮೂಲಕ ಸಾರಾಂಶದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂತಂದ್ರೆ ಇವತ್ತು ಆಪತ್ತಿನಲ್ಲಿರುವುದು ಕೇವಲ ರೈತರಲ್ಲ ಕೇವಲ ಕಾರ್ಮಿಕರಲ್ಲ ದಲಿತರಲ್ಲ ಎಲ್ಲರೂ ಒಟ್ಟುಗೂಡಿ ಈ ದೇಶದ ಪ್ರಜಾತಂತ್ರವೇ ಆಪತ್ತಿನಲ್ಲಿದೆ ಪ್ರಜಾತಂತ್ರದ ಮೇಲೆ ದಾಳಿ ನಡೀತಾ ಇದೆ ಈ ಮೂರು ಕಾಯ್ದೆಗಳನ್ನ ಒಂದಷ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಂದಷ್ಟು ನಮಗೆ ಏನು ನಡೀತಿದೆ ಅನ್ನೋದೊಂದು ಅರ್ಥ ಆಗುತ್ತೆ ಸುಗ್ರೀವಾಜ್ಞೆಗಳನ್ನ ನಾವು ಯಾವಾಗ ತರ್ತೀವಿ ಒಂದು ಪ್ರಜಾತಂತ್ರದಲ್ಲಿ ಅವರನ್ನ ಶಾಸಕರು ಅಂತ ಕರಿತೀವಿ ನಾವು ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿ ಜನಪ್ರತಿನಿಧಿಗಳೇನು ಮಾಡಬೇಕು ಜನರಿಗೆ ಏನು ಅಗತ್ಯ ಇದೆ ಅಂತ ಶಾಸನಗಳನ್ನು ಮಾಡುವವರು ಶಾಸನ ಮಾಡುವವರು ಶಾಸಕರು ಶಾಸನ ಮಾಡೋದರಲ್ಲಿ ಯಾವುದು ಜನಪರವಾಗಿರುತ್ತೆ ಯಾವುದು ಮಾಡಿದ್ರೆ ಒಳ್ಳೆಯದು ಅಂತ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟಲ್ಲಿ ಚರ್ಚೆ ನಡೀಬೇಕು ಇವರೆಲ್ಲ ಚರ್ಚೆ ಮಾಡ್ತಾರಾ ಬೇರೆ ಪ್ರಶ್ನೆ ಚರ್ಚೆ ಮಾಡ್ತಾರಾ ಚರ್ಚೆ ಮಾಡೋರು ಯಾಕೆ ಕೈಬೆರಲು ಎಣಿಕೆ ಜನ ಅವೆಲ್ಲ ಬೇರೆ ಪ್ರಶ್ನೆ ಆದರೆ ನೆಪ ಮಾತ್ರಕ್ಕಾದರೂ ಕೂಡ ಸಂಸತ್ತು ಮತ್ತು ಅಸೆಂಬ್ಲಿಯ ಕರ್ತವ್ಯ ಏನಪ್ಪ ಅಂತಂದರೆ ರೈತ ಪರವಾಗಿ ಯಾವುದೋ ಒಂದು ಕಾನೂನು ಬೇಕು ಕೃಷಿಗೆ ಸಂಬಂಧಪಟ್ಟಂಥ ಕಾನೂನು ಮಾಡಬೇಕು ಅಂದರೆ ಶಾಸನಸಭೆಯಲ್ಲಿ ಅದು ಚರ್ಚೆಗೊಳಪಡಬೇಕು ವಿರೋಧ ಪಕ್ಷ ಆಡಳಿತ ಪಕ್ಷ ಎರಡು ಚರ್ಚೆ ಮಾಡಿ ಬಹುಮತದೊಂದಿಗೆ ಶಾಸನ ಜಾರಿಗೆ ಶಾಸನ ಪಾಸ್ ಆಗಬೇಕು ಬಿಲ್ ಮಸೂದೆ ಅನ್ನೋದು ಪಾಸ್ ಆಗಬೇಕು ಆ ಮಸೂದೆ ರಾಜ್ಯದ್ದಾದರೆ ರಾಜ್ಯಪಾಲನ ಹತ್ರ ಕೇಂದ್ರದ್ದಾದರೆ ರಾಷ್ಟ್ರಪತಿ ಹತ್ರ ಮತ್ತೆ ಅದು ಸೈನ್ ಹೋಗಬೇಕು ರಾಷ್ಟ್ರಪತಿಯವರ ಸಹಿ ಆದ ನಂತರ ಕಾಯ್ದೆ ಆಗಬೇಕು ಇದು ನಮ್ಮ ದೇಶದ ಪ್ರಜಾತಾಂತ್ರಿಕ ಪ್ರಕ್ರಿಯೆ ಒಂದು ಸತಿ ಆ ರೀತಿ ಪ್ರಜಾತಾಂತ್ರಿಕ ಪ್ರಕ್ರಿಯೆಯಲ್ಲಿ ಹಾದು ಹೋದರೆ ಅದಾದ ನಂತರನೂ ಕೂಡ ಜನ ನಾವು ಅದರ ವಿರುದ್ಧ ಹೋರಾಟ ಮಾಡ್ತೀವಿ ಅದು ಬೇರೆ ಪ್ರಶ್ನೆ ಆದರೆ ಕನಿಷ್ಠ ಪಕ್ಷ ಕಾಯ್ದೆ ಏನು ಏನಕ್ಕೆ ತರ್ತಾ ಇದ್ದಾರೆ ಅಂತ ಚರ್ಚೆಯ ಮೂಲಕ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸುವುದು ಪ್ರಜಾತಂತ್ರದ ಮೂಲ ತಳಹದಿ ಪ್ರಜೆಗಳದ್ದು ತಂದ್ರೆ ತಾನೇ ಇದು ವ್ಯವಸ್ಥೆ ಪ್ರಾತಿನಿಧಿಕ ಪ್ರಜಾತಂತ್ರದ ವ್ಯವಸ್ಥೆನಲ್ಲಿ ಇದನ್ನು ನಾವು ಮಾಡ್ತೀವಿ ಸುಗ್ರೀವಾಜ್ಞೆಗಳೇನಕ್ಕೆ ಮಾಡ್ತಾರೆ ಸುಗ್ರೀವಾಜ್ಞೆಗಳು ಶಾಸನಸಭೆಗಳು ಸಂಸತ್ತು ಸಭೆ ಸೇರದೇ ಇರುವಂಥ ಸಮಾವೇಶಗಳಾಗದೇ ಇರುವಂಥ ಸಂದರ್ಭದಲ್ಲಿ ಅತ್ಯಂತ ತುರ್ತಾಗಿ ಏನೋ ನೀವು ಕಾಯ್ದೆ ಮಾಡಬೇಕು ಅದು ಮಾಡಲಿಲ್ಲ ಅಂದರೆ ದೇಶ ಮುಳುಗೋಗುತ್ತೆ ಅದು ಮಾಡಲಿಲ್ಲ ಅಂದರೆ ಪ್ರಪಂಚಕ್ಕೇನೋ ಆಪತ್ತು ಬಂದ್ಬಿಡುತ್ತೆ ರೈತರು ಹಾಳಾಗೋಗ್ತಾರೆ ಕಾರ್ಮಿಕರು ಹಾಳಾಗೋಗ್ತಾರೆ ಆದರೆ ಸಂಸತ್ತು ಶಾಸನಸಭೆಗಳು ಸಭೆ ಸೇರೋಕ್ಕಿನ್ನ 3 ತಿಂಗಳಾಗುತ್ತೆ ಹೀಗಾಗಿ ಅರ್ಜೆಂಟಾಗಿ ನೀವು ಒಂದು ಕಾನೂನು ಮಾಡಬೇಕು ಅಂದರೆ ಅದಕ್ಕೆ ತಾತ್ಕಾಲಿಕವಾಗಿ ಸಂಸತ್ತ ಶಾಸನಸಭೆಗಳು ಅಸ್ತಿತ್ವದಲ್ಲಿ ಇಲ್ಲದೇ ಇರುವಂಥ ಸಂದರ್ಭ ಅಂದರೆ ಸಮಾವೇಶಗೊಳ್ಳದಿರುವ ಸಂದರ್ಭದಲ್ಲಿ ಸರ್ಕಾರ ಸುಗ್ರೀವಾಜ್ಞೆ ಮಾಡುತ್ತೆ ಅದಕ್ಕೂ ರಾಜ್ಯಪಾಲ ಒಪ್ಪಿಗೆ ಕೊಡಬೇಕು ಅಂದರೆ ಎರಡು ಪ್ರಮುಖವಾದದ್ದು ಇದಕ್ಕೆ ಅದು ಅತ್ಯಂತ ತುರ್ತಿನದಾಗಿರಬೇಕು ಮತ್ತು ಅದನ್ನು ಇಮಿಡಿಯೇಟ್ ಯಾವುದು ಶಾಸನಸಭೆ ನಡೆಯುತ್ತೆ ಅದರಲ್ಲಿ ಮುಂದಿಟ್ಟು ಅದನ್ನು ಪಾಸ್ ಮಾಡಿಸ್ಕೋಬೇಕು ಇದು ಸುಗ್ರೀವಾಜ್ಞೆಯ ತಾತ್ಪರ್ಯ ನೀವು ನೋಡಿದ್ರೆ ಮಾರ್ಚ್ 24ಕ್ಕೆ ಲಾಕ್ಔಟ್ ಆದ ನಂತರ ಮಾರ್ಚ್ 24ಕ್ಕೆ ಲಾಕ್ಡೌನ್ ಶುರು ಮಾಡೋಕ್ಕೆ ಮುಂಚೆನೂ ಕೂಡ ಇವರೆಲ್ಲ ನಡೆಸಿದ್ರು ಸಂಸತ್ನಲ್ಲಿ ಸಭೆ ನಡೆಸಿದ್ರು ಮಧ್ಯಪ್ರದೇಶದಲ್ಲಿ ಸುಮಾರಷ್ಟು ಹೇರಾಪೇರಿ ಮಾಡಿದ್ರು ಅದಕ್ಕೆಲ್ಲ ಅವಕಾಶ ಮಾಡ್ಕೊಂಡು ಆಮೇಲೆ ಲಾಕ್ಡೌನ್ ಮಾಡಿದ್ರು
ಮಾರ್ಚ್ 24ರ ನಂತರ ಈ 6 ತಿಂಗಳಲ್ಲಿ ಸುಮಾರಷ್ಟು ಸುಗ್ರೀವಾಜ್ಞೆಗಳನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಂದಿದೆ. ಕರ್ನಾಟಕದಲ್ಲೂ ರೈತ ಹೋರಾಟ ಮುಂದುವರೆದಿದೆ. ಶುಕ್ರವಾರ ರಾಜ್ಯ ಹೆದ್ದಾರಿ ಬಂದ್ ಮಾಡಲಾಗಿತ್ತು. ಮಸೂದೆ ಹಿಂಪಡೆಯುವ ಒತ್ತಾಯದ ಭಾಗವಾಗಿ ಸೆಪ್ಟೆಂಬರ್ 28ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಹಾಗಾದರೆ ರೈತರು ಕೃಷಿ ಮಸೂದೆಯನ್ನು ಯಾಕೆ ವಿರೋಧಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಪಡಗಲಪುರ ನಾಗೇಂದ್ರರವರು. ನಾವು ಭೂಮಿಯನ್ನು ಕಿತ್ಕೊಂಡ್ರೆ ನಮ್ಮ ಐಡೆಂಟಿಟಿ ಮೊದಲು ಹೋಗುತ್ತೆ, ತಬ್ಬಳಿ ಹೋಗ್ತೀವಿ ನಾವು, ಒಂಥರ ಪರಕ್ರಿ ಆಗ್ತೀವಿ, ಹತಾಶೆ ಒಳಗಾಗ್ತೀವಿ. ಈಗಲೇ ಆತ್ಮಹತ್ಯೆ ಮಾಡ್ಕೋತೀವಿ, ಭೂಮಿ ಇದ್ದು ಭೂಮಿ ಕಳ್ಕೊಂಡ್ರೆ ಸಾಮೂಹಿಕವಾದ ಆತ್ಮಹತ್ಯೆಗಳು ಆಗ್ತವೆ, ಅತ್ಯಾಚಾರಗಳು ನಡೀತವೆ, ನಾವೆತ್ತ ಹೆಣ್ಮಕ್ಕಳನ್ನ ನಾವೇ ಮಾಡಬೇಕಾದಂಥ ಪರಿಸ್ಥಿತಿಗಳು ಉದ್ಭವ ಆಗ್ಬೋದು, ಈ ಥರ ಆಗುತ್ತೆ. ಈ ನಾಗರಿಕವಲ್ಲದಂಥ ಸರ್ಕಾರ ನಮ್ಮ ರೈತರಿಂದ ಭೂಮಿಯನ್ನು ಕಿತ್ತು ಸಾವಿರಾರು ಎಕರೆ ಲಕ್ಷಾಂತರ ಕಂಪ್ನಿ ಕೊಟ್ಟು ಅವ್ರ ಮುಖಾಂತರ ಬೇಸಾಯ ಮಾಡಿ ಅವ್ರ ಹತ್ರ ಜೀತ್ಕಾರರು ಆಗಕ್ಕೆ ಸಾಧ್ಯ ಇಲ್ಲ. ನಾವು ದೊಡ್ಡ ದೊಡ್ಡ ಕಂಪ್ನಿ ಮಾಡೋವನಿಗೆ ನಮ್ಮಂಥವ್ರು ಬೇಕಾಗಿಲ್ಲ. 4,000 ಎಕರೆ 5,000 ಎಕರೆ 1,00,000 ಎಕರೆ ಇಟ್ಕೊಂಡವನು ಆಧುನಿಕವಾದ ಮೆಷಿನರಿ ವ್ಯವಸಾಯ ಮಾಡ್ತಾನೆ, ಸ್ಕಿಲ್ ಇರೋಂಥವ್ನು 4-5 ಜನ ಇಟ್ಕೊತಾನೆ. ನಾವಂತೂ ದುಂಬಾಲು ಬಿದ್ದರೂ ಕೂಡ ನಮಗೆ ಕೆಲಸ ಸಿಗಲ್ಲ. ಅರ್ಥ ಆಯ್ತಲ್ವ? ನಮಗೆ ನೀವು ಉಳೋದು ಬೇಕಾಗಿಲ್ಲ, ನೀನು ಗುಳ ಹೊಡೆಯೋದು ಬೇಕಾಗಿಲ್ಲ, ನೀ ಕಳೆ ಕೇಳೋದು ಬೇಕಾಗಿಲ್ಲ, ಅಂತ ಮೆಷಿನರಿ ಇದೆ ಹೋಗಪ್ಪ ಅಂತಾನೆ. ಅಂಥ ಉದ್ಯೋಗ ರಹಿತರವಾಗಿ ಮಾಡುವಂಥ ಈ ಕಾನೂನು, ಇದಕ್ಕೆ ಎಷ್ಟು ಸಮರ್ಥನೆ ಕೊಟ್ಟರು ಕೂಡ ಯಡಿಯೂರಪ್ಪನವರು ಹಸಿರು ಟವಲ್ ಹಾಕಿ ಪ್ರಮಾಣವಚನ ಸ್ವೀಕರಿಸಿ ಯಾವ ಸಮುದಾಯದಿಂದ ರೈತ ಸಮುದಾಯದ ಬಂದು ಮುಖ್ಯಮಂತ್ರಿ ಆದರೂ ಆ ಸಮುದಾಯಕ್ಕೆ ವಿಷ ಹಾಕುವಂಥ ಪಾಪದ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಿದ್ದಾರೆ. ಅರ್ಥ ಮಾಡ್ಕೋಬೇಕಂತ ನಾವು ಅತ್ಯಂತ ರೈತ ವಿರೋಧಿ ಅಯೋಗ್ಯ ಅವನೀಗ ಕೊನೆಗಾಲದಲ್ಲಿ ಭಾವನಾತ್ಮಕವಾಗಿ ಕಣ್ಣೀರು ಸುರಿಸೋದು, ಹಸಿರು ಟವಲ್ ಹಾಕೊಳ್ಳೋ ನಾನಿದ್ದೀನಿ ಅಂತ ಹೇಳೋದು, ದಿನನಿತ್ಯ ರೈತನ ಕೊಲ್ಲುವಂಥ ಕೆಲಸನ ಯಡಿಯೂರಪ್ಪ ರೈತರು ಸರ್ಕಾರ ಇಲ್ಲಿ ಮಾಡಿದೆ. ಅಂಥ ಮುಟ್ಟಾಳಗಿರಿ ಸರ್ಕಾರವನ್ನು ನಾವು ಹೊಂದಿದ್ದೀವಿ. ನಾವು ಇದ್ರ ವಿರುದ್ಧ ಹೋರಾಟ ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ. ಭೂಮಿ ಮಾರ್ಕೊಂಡು ಎಲ್ಲಿ ಬರ್ಕಾಗತ್ತೆ? ನಮ್ಮ ಮೈಸೂರು ಸುತ್ತಮುತ್ತ ಭೂಮಿ ತಗೊಂಡವ್ರಿಗೆ 20-30 ಸೈಟ್ ತಗೊಳಗ 10 ಎಕರೆ ಬೆಳೆದಿರುವೆ. ಒಂದು 20-30 ಸೈಟ್ ತಗೋಬೇಕಾದ್ರೆ 35 ಲಕ್ಷ ಬೇಕು, ಎಲ್ಲಿ ಮಾಡೋಕ್ಕಾಗತ್ತೆ? ಇನ್ಯಾವ ಉದ್ಯೋಗ ಇದೆ ನಮಗೆ? ತುಂಬ ತೊಂದರೆ ಆಗೋದು ಭೂಮಿ ಸಣ್ಣ ಹಿಡುವಳಿದಾರರಿಗೆ. ದೊಡ್ಡ ಹಿಡುವಳಿದಾರನು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ನನ್ನ ಹತ್ರ 100 ಎಕರೆ ಇದೆ, ನಾನೇನು ಮಾಡ್ಕೊಳ್ಳೋಕ್ಕಾಗಲ್ಲ. ಆಧುನಿಕ ಬೇಸಾಯಕ್ಕೆ ಮೆಷಿನರಿ ಬಂದಿರ್ತಾನಲ್ಲ, ಅವನ ಕೈಗೆ ಮಾರ್ಕೆಟು ಕೊಟ್ಟಾಗೋಗಿದೆ, ಎಲ್ಲ ವ್ಯವಸ್ಥೆ ಕೊಟ್ಟಾಗಿದೆ. ಅವನಂತೆ ಕಾಂಪೀಟ್ ಮಾಡೋಕ್ಕಾದ್ರೆ ನಾನೇ ಸರೆಂಡ್ರ ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ. ದೊಡ್ಡ ಹಿಡುವಳಿದಾರರು ಕೂಡ ವ್ಯವಸಾಯ ಬಿಡಬೇಕಾದ ಪರಿಸ್ಥಿತಿ ಇರ್ತದೆ. ಒಂದು ಕಡೆ ಭೂಮಿ ಎಂಥದ್ದು ಆಸಕ್ತಿ ಇರೋಣ ಕೊಡಬೇಕು ಅಂತ ಹೊರಟಿದೆ, ಆಸಕ್ತಿ ಇರೋಣ ಕೂಡ ಕೊಟ್ಟಿದೆ. ಇದು ನ್ಯಾಯ ಹೇಳ್ಕೊಂಡು ಯೋಚನೆ ಮಾಡ್ಬೇಕು. ನೀವು ಅದು ಉಳುವವನು ಇನ್ನೂ 10 ಕುಂಟೆ ಕೊಡಿ, 20 ಕುಂಟೆ ಕೊಡಿ, ನಾ ಜೀತ ಮಾಡಿ ಸಾಕಾಗಿದೆ. ಈ ದೇಶದಲ್ಲಿ ಹುಟ್ಟಿನ ಬೇರೆಯವರು ಹಂಗಿನಲ್ಲಿ ಗುಲಾಮಗಿರಿಯಲ್ಲಿ ಬರ್ತಾ ಇದ್ದೀನಿ, ನನಗೊಂದು ತುಂಡು ಭೂಮಿ ಇದ್ದರೆ ನಾನೊಂದು ಮರ್ಯಾದೆ ಜೀವನ ಕಟ್ಕೊಳ್ತೀನಿ ಅನ್ನೋಂಥದ್ದು ಹುಳು ತುಂಡು ಭೂಮಿ ಇರೋನ ಅರ್ಜಿ ಹಾಕೊಂಡು ಕೇಳ್ತಕ್ಕಂತಾನೆ. ಆ ತುಂಡು ಭೂಮಿ ಇರೋರನ್ನೂ ಕಿತ್ತು ಬೇರೆಯವ್ರು ಕೊಡುತ್ತೆ. ಲ್ಯಾಂಡ್ ಬ್ಯಾಂಕ್ ಅಂತ ಬರ್ತು, ನಿಮ್ಗೆ ಗೊತ್ತು ನೋಡಿದ್ದೀರಾ? ಈ ಮುಟ್ಟಾಳ ಈ BJP ಸರ್ಕಾರದಲ್ಲಿ ಆದದ್ದು ಲ್ಯಾಂಡ್ ಬ್ಯಾಂಕ್ ನೀತಿ ಬತ್ತಲ್ಲ. ನಮ್ಮ ಮೈಸೂರು ಹತ್ರ ಹುಣಸೂರು ತಾಲೂಕು, ಮೈಸೂರು ಹೆಗಡದಿಂಡ ತಾಲೂಕಲ್ಲಿ 1,800 ಎಕರೆ ತರಕ್ಕೆ ಒಟ್ಟಾಳೆ 1,800 ಎಕರೆ ಏನ ಭೂಮಿನ ತಗೊಳ್ಕೊಟ್ರು. ಅಲ್ಲಿ ನೋಡಿದ್ರೆ 600 ಎಕರೆ ಬಗುರು ಕುಂದವ್ರು ಯಾರು ಅಂದ್ರೆ ಹರಿ ಜನರು ಗಿರಿಜನರು ನಾಯಕರು, ಅವ್ರ ಭೂಮಿನ ಕಿತ್ಕೋತಾರೆ. ಯಾಕೋ ಪಟ್ಟ ಇಲ್ಲ, ಅವನು ಅರ್ಜಿ ಬಿದ್ದಿರೂ ಪರವಾಗಿಲ್ಲ ಲ್ಯಾಂಡ್ ಬ್ಯಾಂಕ್ ಕೊಡೋದು. ಇದು ಪೂರ್ತಿ ಧ್ರಮಿಕರನ್ನ ನಿರ್ವಂಸ ಮಾಡುವಂಥ ರೈತರ ನಿಜವಾದ ರೈತರನ್ನ ನಿರ್ವಂಸ ಮಾಡಿ ಅವನು ಒಕ್ಲೆಬ್ಸಿ ಸೂಟು ಬೋಟು ಇರುವಂಥ ಆಧುನಿಕ ರೈತರನ್ನ ಕಮ್ಮಿ ಕುಣಿಸ್ಬೇಕು ಅಂತ. ಅವರು ಆಹಾರ ಬೆಳ್ಕೊಡ್ತಾರಂತೆ. ಎಂಥ ಆಹಾರ ಬೆಳೀತಾರೆ ಅವರು? ಬಂಡವಾಳ ಹಾಕುವಂಥವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರ ಆಗುವಂಥ ಫಸಲಿನ ಉತ್ಪನ್ನಗಳು ಬೆಳೀತಾನೆ ಅವನು. ನಮಗೆ ಬೇಕಾದ ಆಹಾರ ಬೆಳ್ಕೊಡ್ತಾನ? ಬರೀ ರೈತರು ತೊಂದರೆ ಆಗಲ್ಲ, ಗ್ರಾಹಕರು ತೊಂದರೆ ಆಗುತ್ತೆ. ನಮಗೆ ನಿಗದಿ ಬೆಲೆ ಇಲ್ಲ. ಒಂದು KG 20 ರೂಪಾಯಿ ಬೀನ್ಸ್ ಅಂದರೆ, 15 ರೂಪಾಯಿ ಟೊಮೆಟೊ ಅಂದರೆ, ಇನ್ನೂ 5 ರೂಪಾಯಿ ಕಡಿಮೆ ಕೊಡಿ ತಕರಾರು ಮಾಡ್ತಾರೆ ಗ್ರಾಹಕರು. ಕಾರ್ಪೊರೇಟ್ ಕಂಪ್ನಿಗಳಿಗೆ ವ್ಯವಸಾಯ ಹೋದರೆ 200 ರೂಪಾಯಿ ಆಗುತ್ತೆ ಬೀನ್ಸು, ಟೊಮೊಟೊ 200 ರೂಪಾಯಿ ಆಗುತ್ತೆ, 1 KG ಅಕ್ಕಿ 150 ರೂಪಾಯಿ ಆಗುತ್ತೆ. ಯಾರು ಕೇಳ್ಕೊ ಸಾಧ್ಯ ಇದೆಯಾ? ಕೃಷಿಯೇತರರು ಗ್ರಾಹಕರು ಬದುಕಕ್ಕೆ ಇದು ಒಟ್ಟು ಸಮಾಜದ ಮೇಲೆ ಪರಿಣಾಮ ಬೀರುವಂಥ ತಿದ್ದುಪಡಿ ಇದು. ಒಂದು ಈಗಿರುವಂಥ ರೈತ ಸಂಸ್ಕೃತಿನ ಹಾಳು ಮಾಡೋದು, ಗ್ರಾಹಕರಿಗೆ ಹೊರೆ ಆಗೋಂಥದ್ದು. ಮೂರನೆಯದು ಉದ್ಯೋಗ ಸೃಷ್ಟಿ ನಾಶ ಮಾಡೋಂಥದ್ದು. 63% ಉದ್ಯೋಗ ಇವತ್ತು ಕೂಡ ಕೃಷಿಯಿಂದಲೇ ಶುರುವಾಗೋಂಥದ್ದು, ಉದ್ಯೋಗ ಸೃಷ್ಟಿ ಆಗೋದಿಲ್ಲ.
ಎಲ್ಲರೂ ನಾವು ಜೀತ್ಗಾರರಾಗಿ ಇಂಡಿಯಾ ದೇಶವನ್ನು ಮತ್ತೊಂದೊಮ್ಮೆ ದಾಸೆಗೆ ತಗೊಂಡು ಹೋಗುವಂಥ ಪೂರ್ಕವಾದಂಥ ದಾಸೆಗಿಡುವಂಥ ಕಾನೂನುಗಳಿವು. ಇದ್ರ ವಿರುದ್ಧ ಎಚ್ಚೆತ್ಕೋಬೇಕಾದಂಥದ್ದು. ಯಾವ ದೇಶದಲ್ಲಿ ಆಹಾರ ಸಾರ್ವಭೌಮತ್ವ ಇಲ್ವೋ ಆ ದೇಶ ಭಿಕ್ಷಾ ಪಾತ್ರೆ ಹಿಡ್ಕರ್ತೆ ಆಹಾರಕ್ಕಾಗಿ ಬೇರೆ ದೇಶ ಮುಂದೆ. ಆಹಾರ ಸಾರ್ವಭೌಮತ್ವ ಇತ್ತು, ನಮ್ಮನೆಯಲ್ಲಿ ಅಕ್ಕಿ ಇದ್ದರೆ ನಾಲ್ಕು ಜನಕ್ಕೆ ಬಂದರೆ ಅನ್ನ ಹಾಕ್ಬೋದು, ಪಕ್ಕದ ಮನೆ ಅಕ್ಕಿ ಇಟ್ಕೊಂಡು ನಾಲ್ಕು ಜನಕ್ಕೆ ಅನ್ನ ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಖಾಸಗಿತನ ಮತ್ತು ಈ ಪ್ಯಾಸಿಸ್ಟ್ಗಳು ಎಲ್ಲ ಒಂದೇ ಸರ್ವಾಧಿಕಾರಿಗಳು. ಅವು ಅವ್ರ ಕೈಗೆ ಇವತ್ತು ಅಧಿಕಾರ ಕೊಟ್ಟಿದ್ದೀವಿ. ಸಿಕ್ಕದ ಕಡೆ ಹೊಡಿತಾ ಇದ್ದಾರೆ, ಅವರು ಹೊಡಿಸ್ಕೊಳ್ತಾ ಇದ್ದೀವಿ, ಕೊಲ್ತಾ ಇದ್ದಾರೆ ಕೊಲಿಸ್ಕೊಳ್ತಾ ಇದ್ದೀವಿ, ಗುಲಾಮರಾಗುವಂತೇಳಿ ಗುಲಾಮಗಿರಿ ಹೋಗ್ತಾ ಇದ್ದೀವಿ. ನಾವು ಈಗಲಾದರೂ ಎಚ್ಚೆತ್ಕೋಬೇಕು. ಈ ನಿಟ್ಟಿನಲ್ಲಿ ರೈತ ದಲಿತ ಕಾರ್ಮಿಕ ಒಕ್ಕೂಟ ಅಂತ ಆಗಿದೆ. ಒಳ್ಳೆ ಬೆಳವಣಿಗೆ ಅದು. ಎಲ್ಲ ಶ್ರಮಜೀವಿಗಳೇ, ಸಮಾಜದ ಸಮೀಕರು, ಬೆವರು ಸೂರು ದುಡಿಯುವಂಥವ್ರು ಮತ್ತು ನಿಜವಾದ ದೇಶ ಕಟ್ಟುವಂಥ ಕಾಳಜಿ ಇರೋಂಥವ್ರು. ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಈ ತಿಂಗಳಿಂದ 21-30 ಅಧಿವೇಶನ ನಡೀತಿದೆ. ಅಲ್ಲಿ ಈ ಥರ ಕಾಯ್ದೆ ತಿದ್ದುಪಡಿಗೆ ಅಪ್ರೂವಲ್ ಬರ್ತಾಯಿದೆ. ಅಂಕಿ ಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ ಬಿ ಜೆ ಪಿ ಸದಸ್ಯರು, ಗೆಲ್ಲೋ ಸಾಧ್ಯತೆ ಇರ್ತದೆ. ವಿರೋಧ ಪಕ್ಷಗಳು ಕೂಡ ಒಳಗಿರೋರು ಇದಕ್ಕೆ ಸಪೋರ್ಟ್ ಮಾಡೋರು ಅವರೇ. ಬೃಹತ್ಪತಿಗಳು ವಿರೋಧ ಪಕ್ಷಗಳು ಇರೋಂಥವು ಬಂದರೆ ಅನುಕೂಲ ಅವ್ರಿಗೆ. ವಿರೋಧ ಪಕ್ಷಗಳಿಗೂ ಎಚ್ಚರಿಕೆ ಕೊಟ್ಟಿದ್ವಿ ನಾವು. ಶಾಸನಸಭೆಯೇ ಇರಬೇಕು, ಬಾವಿಗಿಳಿಬೇಕು, ಭಾಳ ಗಂಭೀರವಾಗಿ ಚರ್ಚೆ ಮಾಡಬೇಕು ಅಂತ ಹೊರಗಡೆಯಿಂದ ನಾವು ಒತ್ತಾಯ ಮಾಡಬೇಕು. 21-30 ಬೆಂಗಳೂರಲ್ಲಿ ಠಿಕಾಣಿ ಹುಡ್ತಿದ್ವಿ ನಾವು. ಬೃಹತ್ ಸಂಖ್ಯೆಯಲ್ಲಿ 21 ಬರಬೇಕು ಅಂತ ಕಾರ್ಯಕ್ರಮ ಆಯೋಜಿಸ್ತಿದ್ದೀವಿ. 21-30 ಕೂಡ ಅಲ್ಲೋ ಜನ ಅಧಿವೇಶನ ಮಾಡಬೇಕು ಅಂತಿದ್ವಿ ನಾವು. ಅಲ್ಲಿ ಅಧಿವೇಶನ ಆಗುತ್ತೆ ಸರ್, ಜನಪ್ರತಿನಿಧಿಗಳದ್ದು ನಿಜವಾದ ಸಂವಿಧಾನ ಮಾಲೀಕರು ನಮಗಾಗೋ ತೊಂದರೆ ಲೀಗ್ತಾ ಇಲ್ಲ ಅಂಥೇಳಿ ಜನರ ಮುಂದೆ ಚರ್ಚೆ ಮಾಡಬೇಕಾಗತ್ತೆ. ನಾವು ಮಾಡೋದು, ನಾವು ರೂಪಿಸಿದ್ದು ಕಾನೂನು ಬರವಣಿಗೆ ಮುಖಾಂತರ ಜಾರಿಗೆ ಬರಬೇಕು. ಬೀದಿಲಿ ಯಾರು ಜನ ಬರೀತಾರೆ ಕಾನೂನು ಅದೇ ಕಾನೂನು ಆಗಬೇಕು. ಇದ್ರ ಮೇಲೆ ನಂಬಿಕೆ ಉಂಟಾಗಿದೆ. ಈ ಥರದ ಒಂದು ಕಾರ್ಯಕ್ರಮನ 21-30 ನಾವು ಹಾಕೊಂಡಿದ್ದೀವಿ. ಈ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಸಂಘಗಳನ್ನ ಮೀರಿ ವ್ಯಕ್ತಿಗಳನ್ನ ಮೀರಿ ಐಕ್ಯ ಹೋರಾಟ ಮಾಡಬೇಕು ಅಂತಿರೋದು ನಾವು. ನಮ್ಮ ಇಶ್ಯೂ ಏನಿದೆ, ಇಶ್ಯೂನೇ ನಮಗೆ ನಾಯಕ ಸ್ಲೋಗನ್. ಅದರಲ್ಲಿ ಯಾವುದೇ ಸಂಘ ಇರ್ಬೋದು, ವ್ಯಕ್ತಿ ಮುಖ್ಯ ಆಗಿರಲ್ಲ, ಸಂಘಟನೆ ಮುಖ್ಯ ಆಗಿರಲ್ಲ. ಇದು ಸಂಘದ ಚಳವಳಿನೇ ಆಗಬಾರ್ದು, ಕಾರ್ಯಕರ್ತರ ಚಳವಳಿ ಆಗ್ಬಾರ್ದು, ಜನರ ಚಳವಳಿ ಆಗಬೇಕು ಅಂತ ಹೊರಟಿದ್ದೀವಿ. ಹೆಚ್ಚಿನ ಜನರಲ್ಲಿ ಬನ್ನಿ. 30 ಈ ಕಾನೂನಿಗೆ ಈಗಾಗಲೇ ನಾವು ಈ ಪ್ರತಿಗಳು ಬೆಂಕಿ ಸುಟ್ಟಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲಿ. ನಿಜವಾಗಿ ಇದನ್ನ ರದ್ದು ಮಾಡಿಸುವಂಥ ಕ್ರಿಯೆ ಜನರ ಕೈಲಿ ನಮ್ಮ ಕೈಲಿ ಬರಬೇಕಾದಂಥದ್ದು. ಇಲ್ಲಾಂದರೆ ಭಾಳ ದುಸ್ಥಿತಿಗೆ ನಾವು ಹೋಗ್ತೀವಿ. ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗ, ಬೀದರ್ ಕಡೆ ನಾವು ನೋಡಿದ್ದೀವಿ. ಬರ ಸತ್ತೋಗಿ ಬಂದಾಗ ನಮ್ಮ ಹೆಣ್ಮಕ್ಳು ಬಾಂಬೆಗೂ ಮೈ ಮಾರ್ಕೊಂಡು ತಂದೆ ತಾಯಿಗೆ ದುಡ್ಡು ಕೊಟ್ಟಿರಂತ ನೋಡಿ. ಕುಟುಂಬ ಸಾಸಿರೋದು ಇಲ್ಲಿಗಲ್ ಟ್ರಾಫಿಕ್ ಆಗ್ತದಲ್ಲ, ಹಿಮನ್ ಹೆಣ್ಮಕ್ಳು ಎಲ್ಲ ಮಾರಾಟ ಆಗ್ತಾಯಿದ್ರು ಗೊತ್ತಿರೋ ನಿಮ್ಗೆ. ಬಡವ್ರು ಹೆಣ್ಮಕ್ಳೆಲ್ಲ ಅಲ್ಲೋಗಿ ಇಲ್ಲೋಗಿ ಮಾರಾಟ, ಬೇರೆ ಬೇರೆ ದಂಧೆಗೆ ಮಾರಾಟ ಮಾಡ್ತಾರೆ. ನಮಗೆ ಕಣ್ಣಿಗೆ ಗೊತ್ತಿಲ್ಲದೆ ಹೋಗುತ್ತೆ, ನಮ್ಮ ಅಸಹಾಯಕ ಅದನ್ನು ದುರುಪಯೋಗ ಮಾಡ್ಕೊಂಡಿರ್ತಾರೆ. ನಾವು ಹುಟ್ಟಿಸ್ದಂಥ ಮಕ್ಕಳ ನಾವೇ ಮಾರಾಟ ಮಾಡೋ ಪರಿಸ್ಥಿತಿ ಬರಬಾರ್ದು. ಇದಕ್ಕಾದರೂ ಎಚ್ಚೆತ್ಕೊಂಡು ಹೋರಾಟ ಮಾಡೋಣ. ಭೂ ಸುಧಾರಣೆ ಕಾಯ್ದೆ ಸರ್ಕಾರ ಏನೇ ಹೇಳಲಿ, ಅವ್ರು ಏನೇ ಸಕಾರಣ ಕೊಟ್ಟಿಲ್ಲಿ, ಅದು ಗುಲಾಮಗಿರಿಗೆ ನಮ್ಮ ತಳ್ಕು ಹೋಗುತ್ತೆ. ಬಂಡವಾಳ ಸಾಹಿಗಳಿಗೆ, ಕಾರ್ಪೊರೇಟ್ ಕಂಪ್ನಿಗಳಿಗೆ ನಮ್ಮಿಂದ ಭೂಮಿಯನ್ನು ಕಿತ್ತಿ ಅವ್ರ ವಶಕ್ಕೆ ಕೊಡುವಂಥ ಒಂದು ಹುನ್ನಾರದಿಂದ ತಂದಿರೋಂಥದ್ದು. ಈ ಹುನ್ನಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗಲೇಬೇಕು, ಈ ಹುನ್ನಾರವನ್ನು ಹಿಮ್ಮೆಡಿಸ್ಲೇಬೇಕು, ಭೂಮಿ ನಾವು ಉಳಿಸ್ಕೋಬೇಕು. ವಿವಾದಿತ ಕೃಷಿ ಮಸೂದೆ ಕಾನೂನು ರೂಪ ಪಡೆಯುವುದನ್ನು ತಡೆಯಲು ರೈತರು ಮತ್ತು ಕಾರ್ಮಿಕರು ಜೊತೆಯಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ರೈತರೊಂದಿಗೆ ಜನಸಾಮಾನ್ಯರು ಕೂಡ ಭಾಗಿಯಾಗುತ್ತಿದ್ದಾರೆ. ಕರ್ನಾಟಕದಲ್ಲಿ ವಿವಿಧ ಸಂಘಟನೆಗಳು ಈ ಹೋರಾಟದಲ್ಲಿವೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.